ಪಂಚಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತೇ ನಾನು ನಮ್ಮನೆಯಲ್ಲಿ ಅತ್ಯಂತ ರುಚಿಕರವಾದಂತಹ, ಆರೋಗ್ಯಕರವಾದಂತಹ, ತಿಂದರೆ ಜೀರ್ಣಕಾರಿ ಆಗುವಂತಹ, ಶಕ್ತಿ ಬರುವಂತಹ ಒಂದು ರುಚಿಕಟ್ಟಾದ ಪಲ್ಯವನ್ನು ನಾನು ನಿಮಗೆ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಒಂದು 5 ಬೀಟ್ರೂಟ್ ತೊಗೊಂಡಿದ್ದೇನೆ. ಇಲ್ಲಿ ಒಂದು ಆಲೂಗಡ್ಡೆ ಒಂದು ತೊಗೊಂಡು, ನೀವು ಎರಡು ಬೇಕಾದ್ರೂ ತೊಗೊಳ್ಬೋದು. ಹಾಗೆ ಮತ್ತು ನಂತರದಲ್ಲಿ ಈ ಒಂದು ಹೆಸರುಬೇಳೆಯನ್ನು ತೊಗೊಂಡಿದ್ದೇನೆ. ಇದು ಹೆಸರುಬೇಳೆ ಪಲ್ಯ ಅಂತಲೇ ನಾವು ಕರಿತೀವಿ. ಇದು ರೊಟ್ಟಿ, ಬಕ್ರಿ, ಚಪಾತಿಗೆ ಅತ್ಯಂತ ರುಚಿಕರ, ಆರೋಗ್ಯಕರ, ಜೀರ್ಣಕಾರಿ. ತೋರಿಸ್ತೇನೆ ನಿಮಗೆ. ನೀರು ಕುದೀತಾ ಇದೆ, ಇದಕ್ಕೆ ನಾವು ಹೆಸರು ಬೇಳೆಯನ್ನು ಹಾಕುವ ಹಾಕಿದ್ದೇನೆ. ಈಗ ಬೇಯುತ್ತೆ, ಆದಷ್ಟು ಬಿಸಿನೀರಿಗೆ ಹಾಕಬೇಕು, ಬೇಗ ಬೆಂದು ಬರುತ್ತೆ. ರೆಡಿ, ಬೇಳೆ ಬೇಯ್ತಾ ಇದೆ. ಈಗ ತರಕಾರಿಯನ್ನು ಹಾಕುವ. ಇಟ್ಟಂತಹ ತರಕಾರಿಯನ್ನು ಇದಕ್ಕೆ ಸುರಿದ್ರೆ ಆಯಿತು, ತುಂಬ ರುಚಿಕಟ್ಟಾದ ಪಲ್ಯ ತಯಾರಾಗುತ್ತೆ. ಈಗ ಎಲ್ಲ ತರಕಾರಿಯನ್ನು ಇದಕ್ಕೆ ಸುರಿದೇನೆ, ಸ್ವಲ್ಪ ನೀರು ಹಾಕುವ. ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಂಡು ನೋಡ್ಕೊಂಡು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡಬೇಕು ಅಂತ. ಇದು ಬೆಂದರೆ ಆಯಿತು, ನಂತರದಲ್ಲಿ ಒಗ್ಗರಣೆ ಕೊಟ್ಟರೆ ಆಯಿತು. ತುಂಬಾ ತುಂಬ ರುಚಿಯಾಗಿರುತ್ತೆ. ಆದಷ್ಟು ಹಸಿ ಹಸಿದೆ ಈ ಒಂದು ಬೀಟ್ರೂಟನ್ನು ತಿನ್ನೋದ್ರಿಂದ ರಕ್ತದ ಉತ್ಪಾದನೆ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಎಷ್ಟು ನಾವು ಬಿಸಿಯನ್ನು ತಿಂತೇವೋ ಆಹಾರವನ್ನು, ಅಷ್ಟೇ ಹಸಿಯನ್ನು ಕೂಡ ನಾವು ತಿಂತಾ ಇದ್ದರೆ ನಮ್ಮ ಒಂದು ಆರೋಗ್ಯದಲ್ಲಿ ಖಂಡಿತವಾಗಲೂ ಉತ್ತಮವಾದ ಫಲಿತಾಂಶವನ್ನು ಹಸಿ ತರಕಾರಿಗಳು ಕೊಡುತ್ತೆ ಅನ್ನೋದನ್ನು ನಾನು ಮತ್ತೆ ಮತ್ತೆ ನಿಮಗೆ ಹೇಳ್ತಾ ಇದ್ದೇನೆ. ಬಹುಶಃ ಈ ವಿಡಿಯೋ ಹೆಣ್ಮಕ್ಳಿಗೆ, ತಾಯಂದ್ರಿಗೆ ಭಾಳ ಉಪಯೋಗ ಆಗುತ್ತೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಈಗ ಸ್ವಲ್ಪ ನೀರು ಹಾಕುವ, ಮುಚ್ಚಿಟ್ಟಿದ್ರೆ ಆಯಿತು. ಯಾವ ರೀತಿ ಬೇಯ್ತಾ ಇದೆ ಅಂತ, ತಮ್ಮ ಬೀಟ್ರೂಟ್ ಇದೆಯಲ್ಲ, ತನ್ನ ಎಲ್ಲ ಸಾರವನ್ನು ಇಲ್ಲಿ ಬಿಟ್ಕೊಳ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂಥೇಳಿ, ತುಂಬ ತುಂಬಾ ರುಚಿಯಾಗಿರುತ್ತೆ. ನಾನು ಇದು ಪದೇ ಪದೇ ಮಾಡ್ತಿರ್ತೀನಿ, ಹಾಗೆ ನಾನು ಹೇಳೋದು ಹೆಣ್ಮಕ್ಳು ನೀವು ರೀತಿ ಮಾಡ್ಕೊಂಬಿಟ್ರೆ ಸಾಂಪ್ರದಾಯಿಕವಾದ ಅಡುಗೆಗಳನ್ನು ಮನೆ ಮಂದೆಲ್ಲ ಆರೋಗ್ಯವಾಗಿರ್ತಾರೆ ಅನ್ನುವಂಥದ್ದು ನನ್ನ ಒಂದು ಭಾವನೆ. ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ, ಅನ್ನ ಜೊತೆಗೆ ಅತ್ಯಂತ ರುಚಿಕರ. ನೀವು ಮಾಡಿ ನೋಡಿ, ನಾ ಹೇಳೋದಲ್ಲ, ನೀವು ಮಾಡಿ ನೋಡಿ, ಖಂಡಿತವಾಗಲೂ ನೀವು ಖುಷಿ ಪಡ್ತೀರಾ ಇದರ ಟೇಸ್ಟ್ ನೋಡಿ ಅನ್ನುವಂಥದ್ದು ನನ್ನ ಒಂದು ಭಾವನೆ ನೋಡಿ. ಯಾವ ರೀತಿಯಾಗಿ ಬೇಯ್ತಾ ಇದೆ ಅಲ್ವಾ, ರೋಸ್ ಮತ್ತು ರೆಡ್ ಕಲರ್ ಹೇಗೆ ಬಿಡುಗಡೆ ಆಗ್ತಾ ಇದೆ, ಖುಷಿಯಾಗತ್ತೆ ನೋಡೋಕ್ಕೆ ಅಲ್ವಾ. ನಮ್ಮನೆಯಲ್ಲೇ ಬೆಳೆದಂತಹ ಕರಿಬೇವು ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೇನೆ. ಇದರಲ್ಲಿ ಯಾಕೆ ನಾನು ಆ್ಯಡ್ ಮಾಡ್ತೇನೆ ಅಂದರೆ, ವಿಪರೀತವಾದ ಒಂದು ಕಬ್ಬಿಣದಂಶ ಇರುತ್ತೆ. ಹಾಗಾಗಿ ಪದೇ ಪದೇ ನೀವು ಕರಿಬೇವು ಸೊಪ್ಪನ್ನು ಉಪಯೋಗಿಸಿ ಒಂದು 3-4 ಗಿಡ ಬೆಳ್ಕೊಂಡು ಬಿಡಿ, ಖಂಡಿತವಾಗ್ಲೂ ನೀವು ಆರೋಗ್ಯಪೂರ್ಣವಾಗ್ತೀರಾ ಅನ್ನುವಂಥದ್ದು ನನ್ನ ಒಂದು ಭಾವನೆ ಮತ್ತು ಅನುಭವ ಕೂಡ ಇದೆ. ಒಗ್ಗರಣೆ ಕೂಡ ಮಾಡಿಕೊಳ್ಳುವ. ಎರಡು ಈರುಳ್ಳಿ ಹಾಕಿದ್ದೇನೆ, ಸ್ಪೂನ್ ಮಸಾಲೆ ಪುಡಿ. ಇಲ್ಲಿ ನೋಡಿ, ಗೊತ್ತಾಗ್ತಾ ಇದೆಯಲ್ಲ, ಒಂದು ಸ್ಪೂನ್ ಮಸಾಲೆ ಪುಡಿ. ಆಮೇಲೆ ಒಂದು ಸ್ಪೂನಷ್ಟು ಅಚ್ಚಕಾರ ಪುಡಿ. ಇಲ್ಲಿ ಗೊತ್ತಾಗ್ತಾ ಇದೆಯಲ್ಲ ನೋಡಿ, ಅಚ್ಚಕಾರ ಪುಡಿ. ಉಪ್ಪು ಹಾಕಿದ್ದೇನೆ, ಆಲ್ರೆಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ. ಈಗ ಈರುಳ್ಳಿ ಒಗ್ಗರಣೆ ಕೊಡ್ತೇನೆ. ಈರುಳ್ಳಿ ಹೆಚ್ಚಿ ಒಗ್ಗರಣೆ ಕೂಡ ಕೊಟ್ಟಿದ್ದೇನೆ. ಎಷ್ಟು ಘಮ 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 ವಾಸನೆ ಬರ್ತಾ ಇದೆ ಅಂಥೇಳಿ. ಯಾವಾಗಲೂ ಮಸಾಲೆ ಪುಡಿ ತುಂಬ ಚೆನ್ನಾಗಾಗಬೇಕು. ನಾನು ಆಲ್ರೆಡಿ ವಿಡಿಯೋ ಬಿಡುಗಡೆ ಮಾಡಿದ್ದೇನೆ ನೋಡಿ, ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗುತ್ತೆ. ಅತ್ಯಂತ ರುಚಿಕರವಾದಂತಹ, ಆರೋಗ್ಯದಾಯಕವಾದಂತಹ, ಶಕ್ತಿದಾಯಕವಾದಂತಹ, ಮಕ್ಕಳಿಗೆ ಭಾಳ ಒಳ್ಳೆಯದು ಈ ಒಂದು ಬೀಟ್ರೂಟ್ ಇದೆಯಲ್ಲ, ಅದರ ಹಸಿರಸವನ್ನು ಕುಡಿಸಿ ಭಾಳ ಒಳ್ಳೆಯದು. ಹಾಗೂ ಈ ರೀತಿ ಪಲ್ಯಗಳನ್ನು ಮಾಡಿಕೊಟ್ರೆ ಖಂಡಿತವಾಗಲೂ ಬುದ್ಧಿಶಕ್ತಿ ಬೆಳವಣಿಗೆ ಆಗುತ್ತೆ, ಯಾಕಂದ್ರೆ ವಿಪರೀತವಾದ ಕಬ್ಬಿಣದಂಶ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ವಿಡಿಯೋ ತಾಯಂದ್ರಿಗೆ, ಹೆಣ್ಮಕ್ಳಿಗೆ, ಎಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ. ಆರೋಗ್ಯದಾಯಕವಾದಂತಹ ಈ ಪಲ್ಯವನ್ನು ಎಲ್ಲರೂ ತಿನ್ನಿ ಅನ್ನುವಂಥದ್ದೇ ಈ ವಿಡಿಯೋದ ಮುಖ್ಯ ಉದ್ದೇಶ. ವಿಶೇಷವಾಗಿ ತಾಯಂದ್ರಿಗೆ ತುಂಬ ಉಪಯೋಗ ಆಗುತ್ತೆ. ಇದರಿಂದ ನಾನು ಉಪಯೋಗ ಪಡ್ಕೊಂಡಿದ್ದೀನಿ, ನೀವು ಉಪಯೋಗ ಪಡ್ಕೊಳ್ಳಿ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿದ್ದುಬಿಟ್ರೆ ಎಲ್ಲವೂ ಚಂದ ಅಂತೆ, ಪ್ರಪಂಚವೇ ಸುಂದರ ಅಂಥೇಳಿ ನಮ್ಮ ಆಧ್ಯಾತ್ಮವಾದಿಗಳು ಹೇಳ್ತಾರೆ. ಖಂಡಿತವಾಗಲೂ ಈ ವಿಡಿಯೋ ತಾಯಂದ್ರಿಗೆ, ಹೆಣ್ಮಕ್ಳಿಗೆ, ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತೇಳಿ ಭಾವಿಸ್ತಾ ಈ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.